ಎಸ್ ಇನ್ನು ಮುಂದಿನ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ ಎಸ್ ಟಿ ಸೋಮಶೇಖರ್ ಇಂದ ಗೆದ್ದು ಕಾಂಗ್ರೆಸ್ನವರು ಕೈ ಕೊಟ್ಟು ಇಂದ ಚುನಾವಣೆ ನಿಂತ್ಕೊಂಡು ಗೆದ್ದು ಮಿನಿಸ್ಟರ್ ಆಗವ್ರೆ ಮೈಸೂರು ಇನ್ಚಾರ್ಜ್ ಮಿನಿಸ್ಟರ್ ಬೇರೆ ಆಗಿದ್ದಾರೆ ಗೌಡ್ರ ವಿರುದ್ಧ ಹತ್ತೇ ಹತ್ತು ಸಾವಿರ ನಡಲಿ ಗೆದ್ದಿದ್ರು ಈಗ ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಇಂದ ಬಿಜೆಪಿ ಮೆಲ್ಸಿ ಪುಟ್ಟಣ್ಣ ರಾಜ್ ಬಿಜೆಪಿ ಕಾಂಗ್ರೆಸ್ ನಾಯಕ ರಾಜ್ಕುಮಾರ್ ಅವರ ಮಗ ಕೃಷ್ಣಂಬರಾಜು ಅವರು ಆಸ್ಪಿರೆಂಟ್ ಆಗಿದ್ದಾರೆ ಇನ್ನೊಂದಷ್ಟು ಆಸ್ಪಿರೆಂಟ್ ಇದ್ದಾರೆ ನಾಗರಾಜು ಬಾ ನಟಿ ಭಾವನಾ ಇವರೆಲ್ಲ ಇದ್ದಾರೆ ಅಂಡ್ ಜೆಡಿಎಸ್ ಅಲ್ಲಿ ಜವರಾಯಿ ಗೌಡ್ರು ಮತ್ತೆ ಯಲಂಕದಲ್ಲಿ ಕಳೆದ ಬಾರಿ ನಿಂತು ಸ್ವತತ ಹನುಮಂತೇಗೌಡರು ಇಬ್ಬರು ಹೆಸರಿದೆ ಬಟ್ ಅಲ್ಲಿ ಯಾವಾಗ ಏನು ಅಂತ ಗೊತ್ತಿಲ್ಲ ಪಂಚರತ್ನ ಯೋಜನೆ ಹೋದಾಗ ಏನೋ ಕುಮಾರ ಘೋಷಣೆ ಮಾಡ್ಬೋದ್ ಅದನ್ನ ಬಟ್ ಈ ಕ್ಷೇತ್ರ ಎಸ್ ಟಿ ಸೋಮಶೇಖರ್ ಏನ್ ಕತೆ ಅಂದ್ರೆ ನಾನೇ ಕಾಂಗ್ರೆಸ್ ಬರ್ತೀನಿ ಅಂತ ಡಿ ಕೆ ಅಲ್ ಕೂತ್ ಕಡೆ ಮಹಾಲಕ್ಷ್ಮಿ ಲೇಔಟ್ ಯಾರೋ ಗೋಪಾಲಯ್ಯೋಪಾಲಯ್ಯ ಯಶವಂತಪುರ ಯಾರು ಸೋಮಶೇಖರ್ ಬರ್ತಾರೆ ಕೆಆರ್ಪುರಂಗೆ ಬರ್ತಾರೆ ಕ್ಯಾರ್ಪೇಟೆಗ್ಯಾರು ನಾರಾಯಣಗೌಡನೇ ಬರ್ತಾರೆ ಮುನ್ರತ್ನ ಅದ್ರ ಹೇಳಿಲ್ಲ ಮುನ್ರತ್ನ ಬರದ್ರ ಹೋಗಿ ಹೇಳಿ ಯಾಕಂದ್ರೆ ಅಲ್ಲಾಗ್ಲಿ ಕುಸುಮ ಕ್ಯಾಂಡಿಡೇಟ್ ಸೊ ಹಿಂಗೆ ಹಿಂಗ್ ಹೇಳಕ್ ಕಂಡಿದ್ದೆ ಎಲ್ಲ ಕನ್ಫ್ಯೂಸ್ ಸೋಮಶೇಖರ್ ಅಷ್ಟೇ ನಾನೇ ಬತ್ತಿನ್ರ ಯಾ ಪಾರ್ಟಿಗೆ ಅಂತ ಕಾಂಗ್ರೆಸ್ ಅವ್ರು ಕನ್ಫ್ಯೂಷನ್ ಇಟ್ಟಿದ್ರು ಕಾಂಗ್ರೆಸ್ ಅವ್ರು ಸಾಕು ಬಕ್ರ ಆಗಿದ್ ನಾವು ಅನ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಈಗ ಯಾಕಿಲ್ವಲ್ಲ ಮಿನಿಸ್ಟರ್ ಎಲ್ಲ ಹೆಂಗ್ ಹಾಕ್ತಾರೆ ಬಟ್ ಅಪ್ಲಿಕೇಶನ್ ಹಾಕಿಲ್ವಲ್ಲ ಅಂತ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ ಕಡೆಗಳಿಗೆ ಪಾರ್ಟಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿಜೆಪಿ ಸಚಿವ ಕಾಂಗ್ರೆಸ್ ಸೇರ್ಪಡೆ ಅಂತ ನಮ್ಮ ಬ್ರೇಕಿಂಗ್ ಹಾಕತ್ತಾರೆ ಅವಾಗ ಅವ್ರ ಟಿಕೆಟ್ ಕೊಟ್ಕತ್ತಾರೆ ಬಟ್ ಸದ್ಯಕ್ಕೆ ಡೆವಲಪ್ಮೆಂಟ್ ಇಲ್ಲ ಸೋಮಶೇಖರ್ ಬಿಜೆಪಿ ಇರೋ ಕಾರಣ ಮಿನಿಸ್ಟರ್ ಆಗಿರೋ ಕಾರಣ ಕಾಂಗ್ರೆಸ್ ಟಿಕೆಟ್ ಕ್ಲಾರಿಟಿ ಸಿಗದ ಕಾರಣ ಜವರಾಯಿಗೌಡರು ಹತ್ ಸಾವಿರ ಓಟಲ್ ಸೋತಾರೆ ಗೆಲ್ಲಬಹುದು ಅಂತ ಒಂದ್ ಸ್ವಲ್ಪ ಹಿಂದೇಟು ಅಯ್ಯೋ ಬಡ ಚುನಾವಣೆ ಅಂತಾರೆ ಬಟ್ ಸಾವಿರ ಜಾಸ್ತಿ ಆಯಿತು ಎರಡನೇ ವಿಚಾರ ಏನು ಅಂತಂದ್ರೆ ಜವರಾಯಿಗೌಡರು ಸತತವಾಗಿ ಸೋತು 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 ಬೇಜಾರು ಬೇಜಾರಾಗ ದುಡ್ಡು ಬೇಕಾದಂಗ ಜವರಾಯಿಗೌಡರಿಗೆ ಈ ಗಿಮಿಕ್ ರಾಜಕೀಯ ಬರಲ್ಲ ಬರಲ್ಲ ಗಿಮಿಕ್ ರಾಜಕಾರಣ ಮಾಡೋದೈತಲ್ಲ ಬರಲ್ಲ ಸೋಮಶೇಖರ್ ಟೈಪ್ ಬರಲ್ಲ ರಾಜಕೀಯ ಅದಕ್ಕೆ ಸಾಕಾಗಿದೆ ಮಾಡ್ಬಿಟ್ಟು ಜೆಡಿಎಸ್ ಹನುಮಂತೇಗೌಡ್ರ್ ಹೇಳ್ಕೊಂಡಿಲ್ಲ ನಮ್ ಜವರಾಯಿಗೌಡರು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಬಟ್ ಕುಮಾರಸ್ವಾಮಿ ಯಾವ ನಿರ್ಧಾರ ಅಂತ ಕಾದ್ ನೋಡಬೇಕು ಇಲ್ಲಿ ನಮ್ಮ ಅಕ್ಟೋಬರ್ ಸರ್ವೆ ಬಿಜೆಪಿ ಇತ್ತು ನವೆಂಬರ್ ಸರ್ವೆಲ್ಲೂ ಕೂಡ ಬಿಜೆಪಿ ಮುನ್ನಡೆಯ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಟುಬೇಡ